ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾಣ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಏಳನೇ ಸಂಚಿಕೆಗೆ ಅಂದರೆ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ವಿ ಸೊ ಇದಕ್ಕೆ ಅಂದರೆ ಈ ಈ ಒಂದು ಎಮ್ ಸಿ ಕ್ಯೂ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಏಳನೇ ಎಪಿಸೋಡನ್ನು ಮಾಡಬೇಕಾದಂಥ ಸಂದರ್ಭ ಸ್ನೇಹಿತರೆ ಸೊ ತಮಗೆಲ್ಲರಿಗೂ ಸಹ ಇವತ್ತಿನ ಈ ಎಪಿಸೋಡ್ಗೆ ಸ್ವಾಗತ ಈಗ ನಾನು ಮುಂದುವರೆದು ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಚೌಹಾಣ್ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲಲ್ಲಿ ಸತತ ಏಳನೇ ವರ್ಷ ಇವಾಗ ನಾನು ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಕೆ ಎ ಎಸ್ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಬಿ ಎಡ್ ಡಿ ಎಡ್ ಈ ಎಲ್ಲ ವಿಭಾಗಗಳಲ್ಲೂ ಸೊ ಇಂಡಿಯನ್ ಪೊಲಿಟ್ರಿಕ್ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತು ಪಿ ಸಿ ಮತ್ತು ಪಿ ಎಸ್ ಐ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನಾವು ನೋಡ್ತಾ ಬರ್ತಾ ಇದ್ವಿ ಸೊ ಅದರಲ್ಲಿ ಈಗ ಒಂದೊಂದೇ ಪ್ರಶ್ನೆಯನ್ನು ನಾವು ನೋಡೋಣ ಏಳನೇ ಸಂಚಿಕೆ ಓಕೆ ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾರೆ ಇಲ್ಲಿ ಅವರು ಹೇಳಿರೋದು ಕ್ವಶನನ್ನು ಫಸ್ಟು ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ರಾಜ್ಯಪಾಲರು ಅಂತ ಹೇಳಿ ಬಂದಾಗ ರಾಜ್ಯಪಾಲರು ಅಂಥೇಳಿ ಬಂದಾಗ ರಾಜ್ಯಪಾಲರು ದೇಶದಲ್ಲಿ ಪ್ರಥಮ ಪ್ರಜೆ ರಾಷ್ಟ್ರಪತಿ ಆದರೆ ರಾಜ್ಯದಲ್ಲಿ ಪ್ರಥಮ ಪ್ರಜೆ ರಾಜ್ಯಪಾಲರು ಆಗ್ತಾರೆ ಸೊ ಇಲ್ಲಿ ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಅಂತ ಹೇಳಿ ಬಂದಾಗ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ ನಾವು ಆಪ್ಷನ್ ಎ ಹೇಳುತ್ತೆ ರಾಜ್ಯ ಶಾಸನ ಸಭೆ ಅಂಥೇಳಿ ಆಪ್ಷನ್ ಬಿ ಹೇಳುತ್ತೆ ಕೇಂದ್ರೀಯ ನ್ಯಾಯಾಂಗ ಅಂಥೇಳಿ ನೆಕ್ಸ್ಟು ಆಪ್ಷನ್ ಸಿ ಬರುತ್ತೆ ಸಂಸತ್ತು ಅಂಥೇಳಿ ನಿನ್ನ ಆಪ್ಷನ್ ಡಿ ಬರುತ್ತೆ ರಾಜ್ಯ ನ್ಯಾಯಾಂಗ ಅಂಥೇಳಿ ಬರುತ್ತೆ ರಾಜ್ಯ ನ್ಯಾಯಾಂಗ ಅಂಥೇಳಿ ಬರುತ್ತೆ ಈಗ ನೋಡೋಣ ಈಗ ನಾವು ಹಾಗೆ ನೋಡೋದಾದರೆ ಸ್ನೇಹಿತರೆ ರೈಟ್ ಆನ್ಸರ್ನ ಫಸ್ಟ್ ತಿಳ್ಕೊಳ್ಳೋಣ ಅದು ಆಪ್ಷನ್ ಎ ರಾಜ್ಯ ಶಾಸನ ಸಭೆ ಅಂಥೇಳಿ ಕರಿತೀವಿ ರಾಜ್ಯ ಶಾಸನ ಸಭೆ ಅಥವಾ ರಾಜ್ಯ ಶಾಸಕಾಂಗ ಅಥವಾ ರಾಜ್ಯ ವಿಧಾನಮಂಡಳ ಅಂತಲೂ ಕರ್ಕೊಳ್ತೀವಿ ಎಂಬತಕ್ಕಂಥದ್ದು ಇಲ್ಲಿ ಒಂದು ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ ರಾಜ್ಯ ಶಾಸನ ಸಭೆ ಅಂಥೇಳಿ ಬಂದಾಗ ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂಥೇಳಂದರೆ ಅದರಲ್ಲಿ ರಾಜ್ಯಪಾಲರು ಬರ್ತಾರೆ ರಾಜ್ಯಪಾಲರು ಬರ್ತಾರೆ ಸೊ ಅದರ ಜೊತೆಗೆ ಅದರ ಜೊತೆಗೆ ಎರಡು ಸದನಗಳು ರಾಜ್ಯದಲ್ಲಿ ವಿಧಾನಸಭೆ ಅಂಥೇಳಿ ಒಂದು ಸದನ ಇದೆ ಇನ್ನೊಂದು ಮೇಲ್ಮನೆ ವಿಧಾನ ಪರಿಷತ್ತು ಅಂಥೇಳಿ ಮತ್ತೊಂದು ಇದೆ ವಿಧಾನ ಪರಿಷತ್ತು ಅಂಥೇಳಿ ಸೊ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಅಂಥೇಳಿ ಎರಡು ಸದನಗಳು ಬರ್ತವೆ ಸೊ ಈ ಎರಡು ಸದನಗಳು ಇರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಇದಿಷ್ಟನ್ನು ಒಳಗೊಂಡಿರೋದನ್ನು ನಾವು ರಾಜ್ಯ ಶಾಸನ ಸಭೆ ಅಂತ ಹೇಳಿ ಕರಿತೀವಿ ರಾಜ್ಯ ಶಾಸನ ಸಭೆ ಈಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇದೆ ಅಂತ ಅಂದಮೇಲೆ ಸ್ನೇಹಿತರೆ ಅಲ್ಲಿ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರಲೇಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ರಾಜ್ಯಪಾಲ ಒಂದನ್ನು ತಿಳ್ಕೊಳ್ಳಿ ಭಾರತ ದೇಶದಲ್ಲಿ ರಾಜ್ಯಪಾಲರು ಇಲ್ಲದೇ ಅಂದರೆ ರಾಜ್ಯಗಳಲ್ಲಿ ರಾಜ್ಯಪಾಲರು ಇಲ್ಲದೇ ಇದ್ದರೆ ರಾಜ್ಯ ಶಾಸನ ಸಭೆ ಪರಿಪೂರ್ಣ ಆಗೋದಿಲ್ಲ ಸೊ ರಾಜ್ಯಪಾಲರನ್ನು ರಾಜ್ಯ ಶಾಸಕಾಂಗದ ಅಥವಾ ರಾಜ್ಯ ಶಾಸನ ಸಭೆಯ ಪರಿಪೂರ್ಣ ರಾಜ್ಯ ಶಾಸನ ಸಭೆ ಪರಿಪೂರ್ಣ ಆಗಬೇಕು ಅಂತ ಹೇಳಿದ್ರೆ ರಾಜ್ಯಪಾಲ ಇರಲೇಬೇಕು ಸೊ ರಾಜ್ಯಪಾಲರನ್ನು ರಾಜ್ಯ ಶಾಸನ ಸಭೆಯ ಅವಿಭಾಜ್ಯ ಅಂಗ ಅಂಥೇಳಿ ನಾವು ಪರಿಗಣಿಸ್ತೀವಿ ಅನ್ನೋದನ್ನು ನೆನಪಿಡ್ಕೊಳ್ಳಿ ಸೊ ಇದು ಒಂದು ಕಡೆ ಆದರೆ ಇನ್ನು ಸೊ ನಿಮಗೆ ನಾನು ಹೇಳಿದೆ ರೈಟ್ ಆನ್ಸರ್ ಇದು ಅಂಥೇಳಿ ರಾಜ್ಯ ಶಾಸನ ಸಭೆ ಅಂತೇಳಿ ನಾನು ಹೇಳಿದೆ ಇನ್ನು ನೆಕ್ಸ್ಟು ನಾವು ಗಮನಿಸೋದಾದ್ರೆ ಕೇಂದ್ರೀಯ ನ್ಯಾಯಾಂಗ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಕೇಂದ್ರೀಯ ನ್ಯಾಯಾಂಗ ಅಂತ ಹೇಳಿ ಬಂದಾಗ ಸ್ನೇಹಿತರೆ ಕೇಂದ್ರೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಡೀ ಭಾರತ ದೇಶಕ್ಕೆ ಅನ್ವಯವಾಗುವಂಗೆ ಒಂದೇ ಒಂದು ಸುಪ್ರೀಂ ಕೋರ್ಟ್ ಇರತಕ್ಕಂಥದ್ದು ಅದರ ಅಡಿಯಲ್ಲಿ ಇಪ್ಪತ್ತೈದು ಹೈಕೋರ್ಟ್ಗಳನ್ನು ನಾವು ನೋಡ್ತೀವಿ ಅಂಥೇಳಿ ಇಪ್ಪತ್ತೈದು ಹೈಕೋರ್ಟ್ಗಳನ್ನು ನೋಡ್ತೀವಿ ಸೊ ನಮ್ಮದು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಕೇಂದ್ರೀಯ ಅನ್ನೋದಕ್ಕಿಂತ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ನಮ್ಮದು ಭಾರತ ದೇಶ ಹೊಂದಿರತಕ್ಕಂಥದ್ದು ಸೊ ಈ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆನ ನಾವು ಅಮೆರಿಕ ದೇಶದಿಂದ ಏರೋಲ್ಪಡ್ಕೊಂಡಿದ್ದೀವಿ ಇವತ್ತು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಎಂಬತಕ್ಕಂಥ ಪರಿಕಲ್ಪನೆ ಏನಾದರೂ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಮೇರಿಕಾ ಕಾರಣ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಭಾರತ ದೇಶದ ಸಂಸತ್ತು ಸೊ ಇಲ್ಲಿ ಎರಡಕ್ಕೂ ಹೋಲಿಕೆ ಮಾಡಿ ನಾನು ಮಾತು ಮಾತನಾಡ್ತೀನಿ ಯಾವುದು ಈಗ ರಾಜ್ಯ ಶಾಸನ ಸಭೆ ಅಂತ ಬಂದಾಗ ನಾವು ರಾಜ್ಯಪಾಲರನ್ನ ನೋಡಿದ್ವಿ ವಿಧಾನಸಭೆ ಕೆಳಮನೆ ವಿಧಾನ ಪರಿಷತ್ತು ಮೇಲ್ಮನೆ ಹೀಗೆ ಎರಡು ಸದನಗಳು ಮತ್ತು ರಾಜ್ಯಪಾಲ ಇದಿಷ್ಟಿದ್ರೆ ರಾಜ್ಯ ಶಾಸನ ಸಭೆ ಅದು ಸಂಪೂರ್ಣ ಆಗುತ್ತೆ ಅಂತ ಹೇಳಿ ಈಗ ಈಗ ಸಂಸತ್ತು ಅಂತ ಹೇಳಿ ಬಂದಾಗ ಇಲ್ಲಿ ಕೇ ರಾಜ್ಯದಲ್ಲಿ ರಾಜ್ಯ ಶಾಸನ ಸಭೆ ಅಂತ ಹೇಳಿ ಕರಿತೀವಿ ಕೇಂದ್ರದಲ್ಲಿ ಸಂಸತ್ತು ಅಂತ ಹೇಳಿ ಕರಿತೀವಿ ಇದನ್ನು ಇಂಗ್ಲೀಷ್ನಲ್ಲಿ ಪಾರ್ಲಿಮೆಂಟ್ ಅಂತಲೂ ಕರೀತಾರೆ ಪಾರ್ಲಿಮೆಂಟ್ ಅಂತಲೂ ಕರೀತಾರೆ ಈಗ ಸಂಸತ್ತು ಅಂತ ಹೇಳಿ ಕರೆಸ್ಕೋಬೇಕು ಅಂತ ಅನ್ನೋದಾದರೆ ಸಂಸತ್ತಿನಲ್ಲಿ ನೋಡೋಣ ಯಾವ ರೀತಿ ಏನೇನು ಇರಬೇಕು ರಾಷ್ಟ್ರಪತಿಗಳು ಇರಬೇಕಾಗುತ್ತೆ ಪ್ಲಸ್ ಅದರ ಜೊತೆಗೆ ಲೋಕಸಭೆ ಇರಬೇಕಾಗುತ್ತೆ ಪ್ಲಸ್ ಅದರ ಜೊತೆಗೆ ರಾಜ್ಯಸಭೆ ಇರಬೇಕಾಗುತ್ತೆ ಇದಿಷ್ಟನ್ನು ಒಳಗೊಂಡಿರೋದನ್ನು ನಾವು ಸಂಸತ್ತು ಅಂಥೇಳಿ ಕರಿಬೋದು ಪಾರ್ಲಿಮೆಂಟ್ ಹೇಳಿ ಕರಿಬೋದು ಈಗ ಬನ್ನಿ ಈಗ ಲೋಕಸಭೆ ಅಂತ ಅಂದಮೇಲೆ ರಾಜ್ಯಸಭೆ ಇದೆ ಅಂತ ಅಂದಮೇಲೆ ಇಲ್ಲಿ ಲೋಕಸಭೆ ರಾಜ್ಯಸಭೆ ಎರಡಿದ್ದಾಗ ಲೋಕಸಭೆ ರಾಜ್ಯಸಭೆ ಎರಡಿದ್ದಾಗ ಅಲ್ಲಿ ಒಂದು ಸರ್ಕಾರ ಫಾರ್ಮೇಷನ್ ಆಗಲಿಕ್ಕೆ ಅವ ಅವಕಾಶವಿದೆ ಅಲ್ಲಿ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇದೆ ಅಂಥೇಳಿ ನೀವು ಕನ್ಫರ್ಮ್ ಮಾಡ್ಕೋಬೇಕು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಳ ಇದೆ ಅಂಥೇಳಿ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿ ಮಂಡಳ ಇದೆ ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಇಲ್ಲದೇ ಇದ್ದರೆ ಭಾರತ ದೇಶದ ಸಂಸತ್ತು ಪರಿಪೂರ್ಣ ಆಗೋದಿಲ್ಲ ಸೊ ಭಾರತ ದೇಶದಲ್ಲಿ ರಾಷ್ಟ್ರಪತಿಗಳು ಇದ್ದಾರೆ ಅಂತ ಭಾರತ ದೇಶದಲ್ಲಿ ರಾಷ್ಟ್ರಪತಿಗಳು ಇದ್ದಾರೆ ಅಂತ ಹೇಳಿದ್ರೆ ಅವರು ದೇಶದ ಮುಕುಟ ಪ್ರಾಯ ಇದ್ದಂಗೆ ಅಂದರೆ ದೇಶದ ಪ್ರಥಮ ಪ್ರಜೆ ಇದ್ದಂಗೆ ಅವರನ್ನು ಒಳಗೊಂಡಿರ್ತಕ್ಕಂಥ ಲೋಕಸಭೆ ರಾಜ್ಯಸಭೆ ಇತ್ತು ಅಂತ ಹೇಳಿದ್ರೆ ಅದನ್ನು ಭಾರತ ದೇಶದ ಸಂಸತ್ತು ಸಂಸತ್ತಿಗೆ ನಾವು ಸಂಸತ್ತು ಅಂತ ಹೇಳಿ ಕರಿತೀವಿ ಪಾರ್ಲಿಮೆಂಟ್ ಅಂತ ಹೇಳಿ ಕರಿತೀವಿ ಸೊ ಇದು ನಿಮಗೆ ಗೊತ್ತಿರಬೇಕು ಆಮೇಲೆ ರಾಜ್ಯ ನ್ಯಾಯಾಂಗ ವ್ಯವಸ್ಥೆ ರಾಜ್ಯ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಸೊ ಇಪ್ಪತ್ತೈದು ಹೈಕೋರ್ಟ್ಗಳಿದ್ದಾವೆ ಸೊ ಇಪ್ಪತ್ತೈದು ಹೈಕೋರ್ಟ್ಗಳು ಮತ್ತು ಸೊ ಇಪ್ಪತ್ತೈದು ಹೈಕೋರ್ಟ್ಗಳು ಈಗಿರ್ತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಇದೆ ಸ್ನೇಹಿತರೆ ಒಂದು ಸುಪ್ರೀಂ ಅಡಿಯಲ್ಲಿ ಒಟ್ಟು ಇಪ್ಪತ್ತೈದು ಹೈಕೋರ್ಟ್ಗಳು ಬರ್ತವೆ ಸೊ ಇಲ್ಲಿ ರಾಜ್ಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಇದನ್ನು ನೋಡ್ತೀವಿ ಅಂದರೆ ಹೈಕೋರ್ಟ್ಗಳು ಮತ್ತು ಅದರ ಅಧೀನ ನ್ಯಾಯಾಲಯಗಳು ರಾಜ್ಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥವು ಜೊತೆಗೆ ಹೈಕೋರ್ಟನ್ನು ಹೊಂದಿರತಕ್ಕಂಥ ಏಕೈಕ ಕೇಂದ್ರಾಡಳಿತ ಪ್ರದೇಶ ಒಂದೇ ಒಂದಿದೆ ಸ್ನೇಹಿತರೆ ಅದು ದೆಹಲಿ ಅದು ದೆಹಲಿ ಹೈಕೋರ್ಟ್ ಪೀಠವನ್ನು ಹೊಂದಿರತಕ್ಕಂಥ ಒಂದೇ ಒಂದು ಕೇಂದ್ರಾಡಳಿತ ಪ್ರದೇಶ ಅದು ದೆಹಲಿ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು ಸೊ ಈ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ರೈಟ್ ಆನ್ಸರನ್ನು ನೋಡಿದಾಗ ಸ್ನೇಹಿತರೆ ಅದು ಆಪ್ಷನ್ ಎ ಆಗುತ್ತೆ ರಾಜ್ಯ ಶಾಸನ ಸಭೆ ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಅಂಥೇಳಿ ಕೇಳಿದ್ದಾರೆ ಸೊ ಅವರು ರಾಜ್ಯ ಶಾಸನ ಸಭೆಯ ಅವಿಭಾಜ್ಯ ಅಂಗ ಅಂಥೇಳಿ ಕರೆಸ್ಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು ದೆನ್ ನೆಕ್ಸ್ಟ್ ಮುಂದೋಗೋಣ ಇನ್ನು ಭಾರತವು ಸ್ವತಂತ್ರವಾದಾಗ ಇದರಲ್ಲಿ ಇವರಲ್ಲಿ ಯಾರು ಬ್ರಿಟನ್ನಿನ ಅಂದರೆ ಇಂಗ್ಲೆಂಡಿನ ಪ್ರಧಾನಿಯಾಗಿ ಪ್ರಧಾನಮಂತ್ರಿ ಆಗಿದ್ದರು ಅಂಥೇಳಿ ಬ್ರಿಟನ್ನಿನ ಅಥವಾ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದರು ಅಂಥೇಳಿ ನೋಡ್ರಿ ಇವಾಗ ಸೊ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂಥೇಳಿ ನಿಮಗೆಲ್ಲ ಗೊತ್ತಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಸ್ನೇಹಿತರೆ ಅಲ್ವಾ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಈ ಮೂಮೆಂಟ್ನಲ್ಲಿ ಇಂಗ್ಲೆಂಡಿನಲ್ಲಿ ಯಾರಿದ್ದರು ಪ್ರಧಾನಿಗಳು ಕ್ಲೆಮೆಂಟ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಯಾರಾಗಿದ್ದರು ಕ್ಲೆಮೆಂಟ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಸೊ ರೈಟ್ ಆನ್ಸರ್ ನಾವು ನೋಡೋದಾದರೆ ಕ್ಲೆಮೆಂಟ್ ಆ್ಯಟ್ಲಿ ಹೇಳಿ ನಾವು ನೋಡ್ಬೋದು ಕ್ಲೆಮೆಂಟ್ ಅವರನ್ನು ನಾವು ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಇದ್ದಂಥ ಭಾರತದ ಪ್ರ ಇದು ಇಂಗ್ಲೆಂಡಿನ ಪ್ರಧಾನಿ ಅಂಥೇಳಿ ಕರಿಬೋದು ಪ್ರಧಾನಿ ಅಂಥೇಳಿ ಇದು ಒಂದು ಕಡೆ ಆಯಿತು ಕ್ಲೆಮೆಂಟ್ ಅವರು ಕ್ಲೆಮೆಂಟ್ ಆ್ಯಟ್ಲಿ ಇನ್ನು ವಿನ್ಸ್ಟನ್ ಚರ್ಚಿಲ್ ಅಂಥೇಳಿ ಆಪ್ಷನ್ ಎರಡು ಕೊಟ್ಟಿದ್ದಾರೆ ವಿನ್ಸ್ಟನ್ ಚರ್ಚಿಲ್ ಅಂತೇಳಿ ಆಪ್ಷನ್ ಎರಡು ಕೊಟ್ಟಿದ್ದಾರೆ ಸ್ನೇಹಿತರೆ ವಿನ್ಸ್ಟನ್ ರವರು ಸಹ ಬ್ರಿಟನ್ನಿನ ಪ್ರಧಾನಿನೇ ಸೊ ಬ್ರಿಟನ್ನಿನ ಪ್ರಧಾನಿನೇ ಬಟ್ ಏನಪ್ಪ ಅಂತ ಹೇಳಿದ್ರೆ ಇವರ ಇವರ ಒಂದು ಏನು ಮಾಡ್ತಾರೆ ಕ್ರಿಪ್ಸ್ನ ಆಯೋಗವನ್ನು ರೆಡಿ ಮಾಡಿ ಇಂಡಿಯಾಕ್ಕೆ ಕಳಿಸ್ಕೊಡ್ತಾರೆ ಯಾರು ಅಂದರೆ ತನ್ನ ತನ್ನ ಸಮ ಅಂದರೆ ತನ್ನ ಅಧೀನದಲ್ಲಿ ಬರ್ತಕ್ಕಂಥ ತನ್ನ ಮಂತ್ರಿಮಂಡಲದ ಮಂತ್ರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕ್ರಿಪ್ಸ್ರವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರೆಡಿ ಮಾಡಿ ಕಳಿಸ್ಕೊಡ್ತಾರೆ ವಿನ್ಸ್ಟನ್ ಚರ್ಚಿಲ್ರವರು ಮೇಲೆ ನೆಕ್ಸ್ಟು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅಂತೇಳಿ ಅದೇ ಕ್ರಿಪ್ಸ್ ಆಯೋಗದ ಮುಖ್ಯಸ್ಥರು ಸೊ ಇವರು ಬ್ರಿಟನ್ನಿನ ಸಂಸತ್ತಿನ ಸದಸ್ಯರು ಕೂಡ ಸೊ ವಿಲಿಯಂ ಕ್ರಿಪ್ ಸೋ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಅಂತೇಳಿ ಕರಿತೀವಿ ದೆನ್ ನೆಕ್ಸ್ಟ್ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತ ದೇಶದಲ್ಲಿ ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಅಂತೇಳಿ ಕರಿತೀವಿ ಯಾರನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಕರಿತೀವಿ ಈಗ ರಿಯಲ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ ಅದು ಕ್ಲೈಮೆಂಟ್ ಆ್ಯಟ್ಲಿ ಭಾರತವು ಸ್ವತಂತ್ರವಾದಾಗ ಇವರಲ್ಲಿ ಯಾರು ಬ್ರಿಟನ್ನಿನ ಅಥವಾ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿದ್ದರು ಅಂತೇಳಿ ಬಂದರೆ ಅದು ಕ್ಲೈಮೆಂಟ್ ಆ್ಯಟ್ಲಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ರೈಟ್ ದ ನೆಕ್ಸ್ಟ್ ಮತ್ತೆ ಮುಂದುವರೆದು ನಾವು ನೋಡಿದಾಗ ಸಂವಿಧಾನದ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ ಇಲ್ಲಿ ನೋಡಿ ನಿಜವಲ್ಲ ಸಂಬಂ ಸಂವಿಧಾನದ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಯಾವುದು ನಿಜವಲ್ಲ ಅಂತ ಹೇಳಿ ಹೇಳಿದ್ದಾರೆ ನಿಜವಲ್ಲ ಅಂದರೆ ಸುಳ್ಳಾಗಿದೆ ಯಾವುದು ಈ ಯಾವ ಸುಳ್ಳಾಗಿದೆ ಈಗ ನೋಡಿ ಫಸ್ಟ್ ಒನ್ ಆಪ್ಷನ್ ಎ ನೋಡೋಣ ರಚನೆಯಾದ ನಂತರ ಅವುಗಳನ್ನು ತಿದ್ದುಪಡಿ ಮಾಡಲಾಗಿಲ್ಲ ಯಾಕೆ ಮಾಡಲಾಗಿಲ್ಲ ಬೇಕಾದಷ್ಟು ಮಾಡಿದ್ದಾರೆ ಓಕೆ ಇನ್ನು ನೆಕ್ಸ್ಟ್ ಬಿ ನ್ಯಾಯಾಂಗದ ಮೂಲಕ ಸಮರ್ಥಿಸಲಾಗದ ಜನರ ಹಕ್ಕುಗಳೆಂದು ತಿಳಿಯಲಾಗಿದೆ ಭಾರತದ ಸಂವಿಧಾನದ ನಾಲ್ಕನೇ ನಾಲ್ಕ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಅಳವಡಿಕೆ ಅಳವಡಿಕೆ ಮಾಡಲಾಗಿದೆ ಇಂಗ್ಲೆಂಡಿನ ಸಂವಿಧಾನದಿಂದ ಸಾರಿ ಐರ್ಲೆಂಡಿನ ಸಂವಿಧಾನದಿಂದ ಪ್ರೇರಣೆ ಪಡೆದಿದೆ ಅಂಥೇಳಿ ಈಗ ನಿಜವಲ್ಲ ಅಂಥೇಳಿ ಬಂದಾಗ ಸ್ನೇಹಿತರೆ ಉಳಿದಿರ್ತಕ್ಕಂಥವು ಎಲ್ಲವೂ ನಿಜವಿದ್ದಾವೆ ಇದೊಂದು ಮಾತ್ರ ಸುಳ್ಳೈತಷ್ಟೇ ಇದರಲ್ಲಿ ಆಪ್ಷನ್ ಎ ಒಂದು ಮಾತ್ರ ಸುಳ್ಳಿದೆ ಹೇಗೆ ರಚನೆಯಾದ ನಂತರ ಅವುಗಳನ್ನು ತಿದ್ದುಪಡಿ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಇದು ಸುಳ್ಳಾಗುತ್ತೆ ಇನ್ನು ಉಳ್ದಂಗೆ ಮೂರು ಆಪ್ಷನ್ಸ್ಗಳು ಸರಿಯಾಗುತ್ತೆ ಮೂರು ಆಪ್ಷನ್ಸ್ಗಳು ಸರಿಯಾಗುತ್ತೆ ಸೊ ಸೊ ನಿಮಗೆ ಗೊತ್ತಿರೋ ಹಾಗೆ ಇವನ್ನ ಐರ್ಲ್ಯಾಂಡ್ನಿಂದ ಎರವಲ್ ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಇನ್ನು ಭಾರತದ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿ ಅಂತಕ್ಕಂಥದ್ದು ಇನ್ನು ಉಳ್ದಂಗೆ ನ್ಯಾಯಾಂಗದ ಮೂಲಕ ಇದನ್ನು ಸಮರ್ಥಿಸಲಾಗದ ಹಕ್ಕುಗಳು ಇದು ಸರಿ ಇದೆ ಸೊ ಹಾಗಾದರೆ ಈಗ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ರೈಟ್ ಆನ್ಸರ್ ಈಸ್ ಎ ರೈಟ್ ಆನ್ಸರ್ ಈಸ್ ಎ ಸೊ ಈ ತತ್ವಗಳಿಗೆ ಸಂಬಂಧಿಸಿದಂತೆ ನಿಜವಲ್ಲ ಅಂತೇಳಿ ಕೇಳಿದ್ದಾರೆ ನಿಜವಲ್ಲ ಅಂತೇಳಿ ಬಂದಾಗ ತಿದ್ದುಪಡಿ ಮಾಡಲಾಗಿಲ್ಲ ಅಂತ ಏನಿದೆಯಲ್ಲ ಇದು ಸುಳ್ಳಾಗಿದೆ ಯಾಕೆ ತಿದ್ದುಪಡಿ ಮಾಡಬಹುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ತಿದ್ದುಪಡಿ ಮಾಡಬಹುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದವುಗಳು ಅಲ್ಲ ಬಟ್ ತಿದ್ದುಪಡಿ ಮಾಡಬಹುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದವುಗಳಲ್ಲ ಹಾಗಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳ ಉಲ್ಲಂಘನೆ ಆಯಿತು ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ಸೊ ಅದೇ ರೀತಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆಯಿತು ಅಂತ ಹೇಳಿದ್ರೆ ನೀವು ಕೋರ್ಟಿಗೆ ಹೋಗ್ಬೋದು ಇದು ನಿಮ್ಗೆ ಗೊತ್ತಿರಲಿ ಸೊ ಹಾಗಾಗಿ ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅನ್ನೋದು ಇದು ತಪ್ಪಾಗ್ತದೆ ಇನ್ನು ಉಳ್ದಂಗೆ ಇನ್ನು ಮೂರು ಆಪ್ಷನ್ಸ್ಗಳು ಸರಿ ಇದೆ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಸರಿ ಇದೆ ಸೊ ಇದು ಮೂರನೇ ಪ್ರಶ್ನೆ ಸೊ ರೈಟ್ ಆನ್ಸರ್ ಆಪ್ಷನ್ ಎ ಆಗುತ್ತೆ ನೆಕ್ಸ್ಟ್ ನಾವು ನೋಡೋದಾದರೆ ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ವ್ಯಕ್ತಿ ಸ್ವಾತಂತ್ರ್ಯ ಇಸ್ ನಥಿಂಗ್ ಬಟ್ ವೈಯಕ್ತಿಕ ಸ್ವಾತಂತ್ರ್ಯ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ವ್ಯಕ್ತಿ ಸ್ವಾತಂತ್ರ್ಯ ಈ ಪರಿಕಲ್ಪನೆ ನಮ್ಮದು ಅಲ್ಲ ಇವತ್ತು ಸ್ವಾತಂತ್ರ್ಯ ಸಮಾನತೆ ಐಕ್ಯತೆ ಮತ್ತು ಭ್ರಾತೃತ್ವ ಸ್ವಾತಂತ್ರ್ಯ ಸಾರಿ ಸ್ವಾತಂತ್ರ್ಯ ಸಮಾನತೆ ಗಣರಾಜ್ಯ ಮತ್ತು ಭ್ರಾತೃತ್ವ ಸಹೋದರತ್ವ ಇದಿಷ್ಟು ಪರಿಕಲ್ಪನೆಗಳನ್ನು ನಾವು ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತರ ಫ್ರಾನ್ಸ್ ಕ್ರಾಂತಿಯಿಂದ ಪಡ್ಕೊಂಡಿದ್ದೀವಿ ಯಾವುದರಿಂದ ಫ್ರಾನ್ಸ್ ಕ್ರಾಂತಿಯಿಂದ ಪಡ್ಕೊಂಡಿದ್ದೀವಿ ಇಲ್ಲಿ ಸ್ವಾತಂತ್ರ್ಯ ಎಂಬತಕ್ಕಂಥ ಪದ ಬಂದಿದೆ ಸ್ವಾತಂತ್ರ್ಯ ಎಂಬತಕ್ಕಂಥ ಪರಿಕಲ್ಪನೆ ಇವತ್ತು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಅದು ನಮ್ಮ ಕೊಡುಗೆ ಅಲ್ಲ ಅದು ಫ್ರಾನ್ಸ್ನ ಕೊಡುಗೆ ಸೊ ನಾವು ಸಾವಿರದ ಏಳುನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯಿಂದ ನಾವು ಅದನ್ನು ಎರವಲ್ ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಬಟ್ ನೋಡೋಣ ಈಗ ವ್ಯಕ್ತಿ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಅಂಥೇಳಿ ಬಂದಾಗ ಇಲ್ಲಿ ಮ್ಯಾಂಡಮಸ್ ಸರ್ಷಿಯೋರರಿ ಕೋವಾರೆಂಟೊ ಮತ್ತು ಹೇಬಿಯಸ್ ಕಾರ್ಪಸ್ ಇವು ನಾಲ್ಕು ವಿವಿಧ ರಿಟ್ಗಳು ಸ್ನೇಹಿತರೆ ವಿವಿಧ ರಿಟ್ಗಳು ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟಾದಂಥ ಸಂದರ್ಭದಲ್ಲಿ ಸೊ ನ್ಯಾಯಾಲಯಗಳ ಮೂಲಕ ಹೊರಡಿಸಲ್ಪಡುವಂಥ ವಿಶೇಷ ಆಜ್ಞೆಗಳನ್ನು ನಾವು ರಿಟ್ಗಳು ಅಂತೇಳಿ ಕರಿತೀವಿ ಇವತ್ತು ಭಾರತ ದೇಶದ ಸನ್ನಿವೇಶಕ್ಕೆ ಐದು ರೀತಿಯ ರಿಟ್ಗಳನ್ನು ನಾವು ಹೊಂದಿದ್ದೇವೆ ಎಷ್ಟೋ ಐದು ರೀತಿಯ ರಿಟ್ಗಳನ್ನು ನಾವು ಹೊಂದಿದ್ದೇವೆ ಸೊ ಐದು ರಿಟ್ಗಳು ನಿಮಗೆ ಕಂಡು ಬರ್ತವೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿರ್ತಕ್ಕಂಥದ್ದು ಐದು ರೀತಿಯ ರಿಟ್ಗಳು ಈಗ ರಿಟ್ಗಳು ಇಸ್ ನಥಿಂಗ್ ಬಟ್ ವಿಶೇಷ ಆಗ್ನೆಗಳು ಹೇಳಿ ಕರಿತೀವಿ ಈಗ ನೋಡೋಣ ಒಂದೊಂದೇ ನೋಡ್ತಾ ಹೋಗೋಣ ಹಾಗಾದರೆ ವ್ಯಕ್ತಿ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಸ್ನೇಹಿತರೆ ಆಪ್ಷನ್ಸಲ್ಲಿ ನಾವು ಗಮನಿಸಿದಾಗ ಫಸ್ಟ್ ಆನ್ಸರ್ನ ಹೇಳ್ಬಿಡೋಣ ಆಪ್ಷನ್ ಡಿ ಆಗುತ್ತೆ ಹೆಬಿಯಸ್ ಕಾರ್ಪಸ್ ಅಂತೇಳಿ ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳ್ತೀವಿ ಬಂದಿ ಪ್ರತ್ಯಕ್ಷೀಕರಣ ಬಂಧಿ ಪ್ರತ್ಯಕ್ಷೀಕರಣ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಪ್ರತ್ಯಕ್ಷಗೊಳಿಸೋದಷ್ಟೆ ಇನ್ನೇನಿಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಂದೆಯಾದಂಥ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ ಅದಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈಗ ಹೆಬಿಯಸ್ ಕಾರ್ಪಸ್ ಏನು ಹೇಳುತ್ತೆ ಯಾವರೇ ಯಾರೇ ಒಬ್ಬ ವ್ಯಕ್ತಿ ಯಾರೇ ಒಬ್ಬ ವ್ಯಕ್ತಿ ಅಥವಾ ಯಾರೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿ ಅಂದರೆ ಪೊಲೀಸ್ನವರು ಇವರು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧಿಸಿದ ನಂತರದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗಳ ಒಳಗಾಗಿ ಇಪ್ಪತ್ತ್ ನಾಲ್ಕು ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಕೇಸ್ ಅವರು ಹಾಜರು ಪಡಿಸಲಿಲ್ಲ ಗಂಟೆಗಳ ಒಳಗಾಗಿ ಆವಾಗ ಏನು ಮಾಡ್ತಾರೆ ಯಾರು ಬಂಧಿಸಲ್ಪಟ್ಟಂಥ ವ್ಯಕ್ತಿ ಇರ್ತಾರೋ ಅವ್ರ ಕಡೆಯವರು ಯಾರಾದರೂ ಕೋರ್ಟಿಗೆ ಹೋದರು ಅಂತ ಹೇಳಿದ್ರೆ ಕೋರ್ಟ್ನ ಮೂಲಕ ಹೇಬಿಯಸ್ ಕಾರ್ಪಸನ್ನು ಹೊಡಿಸ್ಲಾಗ್ತದೆ ಸೊ ಇದು ವ್ಯಕ್ತಿನ ಇಪ್ಪತ್ತ ನಾಲ್ಕು ಅವನು ತಪ್ಪು ಮಾಡಿದಾನೋ ಇನ್ನೊಂದೋ ಇನ್ನೊಂದೋ ಅದು ಬೇರೆ ಪ್ರಶ್ನೆ ಆದರೆ ಆದರೆ ಅವನಿಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಪ್ರಯಾಣದ ಅವಧಿಯನ್ನು ಬಿಟ್ಟು ಅನ್ನೋದನ್ನು ಮರಿಬೇಡ್ರಿ ಓಕೆ ಹಾಜರುಪಡಿಸಬೇಕಾಗುತ್ತೆ ಯಾಕಂದರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನು ಉಳ್ದಂಗೆ ಮ್ಯಾಂಡಮಸ್ ಒಂದಿದೆ ಏನಿದೆ ಮ್ಯಾಂಡಮಸ್ ಅಂತ ಹೇಳಿದೆ ಮ್ಯಾಂಡಮಸ್ ಇದನ್ನು ಕೇವಲ ಸರ್ಕಾರಿ ಅಧಿಕಾರಿ ಇದನ್ನು ಕೇವಲ ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರಿ ಪ್ರಾಧಿಕಾರದ ವಿರುದ್ಧ ಮಾತ್ರ ಹೊರಡ್ಸ್ಲಾಗ್ತದೆ ಯಾವುದಾದ್ರೂ ಒಂದು ಪ್ರಾಧಿಕಾರ ಸರಿಯಾಗಿ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಸರ್ಕಾರಿ ಪ್ರಾಧಿಕಾರ ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋ ಸನ್ನಿವೇಶ ಒದಗಿ ಬಂದಂಥ ಸಂದರ್ಭದಲ್ಲಿ ಸ್ನೇಹಿತರೆ ಸೊ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇದನ್ನು ಹೊರಡಿಸ್ಲಾಗ್ತದೆ ಎಂಬತಕ್ಕಂಥದ್ದು ಇನ್ನು ಸರ್ಶಿಯೋರರಿ ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಹೊಡಿಸ್ತಕ್ಕಂಥ ಇದು ಅಂದರೆ ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಹೊಡಿಸ್ತಕ್ಕಂಥ ರಿಟ್ಟು ಅಂದರೆ ಯಾವ ರೀತಿಯಪ್ಪ ಮೇಲಿನ ನ್ಯಾಯಾಲಯ ಹೇಳುತ್ತೆ ಅಧೀನ ನ್ಯಾಯಾಲಯಕ್ಕೆ ನಿನ್ನಲ್ಲಿ ಹಿಂಬಾಕಿ ಉಳಿದಿರುವಂಥ ಯಾವುದೇ ಪ್ರಕರಣಗಳು ಏನಾದರೂ ಇದ್ದರೆ ಅವುಗಳಿಗೆ ಸಂಬಂಧಪಟ್ಟಂತೆ ಅವನ್ನ ಬಗೆಹರಿಸೋಕ್ಕಾಗದೇ ಇದ್ದರೆ ಅವನ ನಮ್ಮ ಕಡೆ ಕಳಿಸ್ಕೊಡ್ರಿ ಹೇಳಿ ಹೊರಡಿಸುವಂಥ ರಿಟ್ಟಾಗುತ್ತೆ ಸರ್ಷಿಯೋರರಿ ಅಂದರೆ ಮೇಲಿನ ನ್ಯಾಯಾಲಯ ಮೇಲಿನ ನ್ಯಾಯಾಲಯ ಇದು ಏನು ಮಾಡುತ್ತೆ ಅಧೀನ ನ್ಯಾಯಾಲಯಗಳಿಗೆ ಹೊರಡಿಸುವಂಥ ರಿಟ್ಟು ಅಧೀನ ನ್ಯಾಯಾಲಯಗಳಿಗೆ ಹೊರಡಿಸುವಂಥ ರಿಟ್ಟು ಅದು ಸರ್ಷಿಯೋರರಿ ದೆನ್ ನೆಕ್ಸ್ಟ್ ಕೋ ವಾರ್ ಉದ್ಯೋಗ ಆಲೇಖ ಪತ್ರ ಅಂಥೇಳಿ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿ ಸುಳ್ಳು ದಾಖಲೆಗಳನ್ನು ಕೊಟ್ಟಿ ಆಗಿರ್ಬೋದು ಅಥವಾ ಒಬ್ಬ ಅನರ್ಹ ವ್ಯಕ್ತಿ ಅವನು ಅನ್ಯ ಮಾರ್ಗಗಳಿಂದ ಯಾವುದಾದ್ರೂ ಗೌರ್ಮೆಂಟ್ ಜಾಬನ್ನು ಪಡ್ಕೊಂಡಿದ್ದ ಹೇಳಿದ್ರೆ ಅಂತಹ ವ್ಯಕ್ತಿಗಳ ವಿರುದ್ಧ ಸೊ ಹೊರಡಿಸುವಂಥ ಅದು ಯಾವುದು ಕೋ ವಾ ರೆಂಟೋ ಅಂಥೇಳಿ ಕೋ ವಾ ರೆಂಟೋ ಉದ್ಯೋಗ ಆಲೇಖ ಪತ್ರ ಅಂಥೇಳಿ ಕರಿತೀವಿ ಸ್ನೇಹಿತರೆ ಇನ್ನು ಹೇವಿಯಸ್ ಕಾರ್ಪಸ್ ನಿಮಗೆ ಗೊತ್ತು ಇನ್ನು ಪ್ರೊಹಿಬಿಷನ್ ಅಂಥೇಳಿ ಮತ್ತೊಂದು ಬರ್ತದೆ ಪ್ರೊಹಿಬಿಷನ್ ಪ್ರೊಹಿಬಿಷನ್ ನಿಷೇಧಾಜ್ಞೆ ಅಂಥೇಳಿ ಕರಿತೀವಿ ಏನಂತ ಕರಿತೀವಿ ನಿಷೇಧಾಜ್ಞೆ ಅಂಥೇಳಿ ಕರಿತೀವಿ ಸೊ ನಿಷೇಧಾಗ್ನೆ ಒಟ್ಟು ಟೋಟಲ್ ಐದು ರೀತಿಯ ರಿಟ್ಗಳು ಬರ್ತವೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿರತಕ್ಕಂಥದ್ದು ಐದು ರೀತಿಯ ರಿಟ್ಗಳು ಐದು ರೀತಿಯ ರಿಟ್ಗಳು ಅನ್ನೋದನ್ನು ನಾವು ಮರಿಬಾರ್ದು ಓಕೆ ದ ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತೀಯ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದವರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ನೋಡ್ರಿ ಮೊದಲ ಉಪಾಧ್ಯಕ್ಷರು ಸಾಕಷ್ಟು ಎಕ್ಸಾಮ್ಸಲ್ಲಿ ಈ ಪ್ರಶ್ನೆ ಬಂದಿದೆ ನೋಡಿ ಎಲ್ಲದಕ್ಕೂ ಕ್ಲಿಯಾರಿಟಿ ಕೊಡ್ತೀನಿ ಸ್ವಲ್ಪ ಕ್ಲಿಯರಾಗಿ ತಿಳ್ಕೊಳ್ಳಿ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಈಗ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಬಂದ ಆದ ನಂತರದಲ್ಲಿ ನೆಹರೂರವರ ಸರ್ಕಾರ ಒಂದು ಸಂವಿಧಾನೇತರ ಸಂಸ್ಥೆನ ರಚನೆ ಮಾಡಿತು ಸಂವಿಧಾನಾತ್ಮಕ ಸಂಸ್ಥೆಯಲ್ಲ ಸಂವಿಧಾನೇತರ ಸಂಸ್ಥೆ ಸಂವಿಧಾನದಲ್ಲಿ ಮೆನ್ಷನ್ ಆಗಿರತಕ್ಕಂಥ ಸಂಸ್ಥೆಗಳು ಸಂವಿಧಾನಾತ್ಮಕ ಸಂಸ್ಥೆಗಳು ಸಂವಿಧಾನೇತರ ಸಂಸ್ಥೆಗಳು ಅಂತ ಹೇಳಿದ್ರೆ ಯೋಜನೆ ಆಯೋಗ ಉದಾಹರಣೆಗೆ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಹೇಳಿ ಬಂದಾಗ ಸ್ನೇಹಿತರೆ ಇಲ್ಲಿ ನಾವು ಲೋಕಸೇವಾ ಆಯೋಗಗಳನ್ನು ಗಮನಿಸ್ತೀವಿ ಇನ್ನು ಚುನಾವಣಾ ಆಯೋಗವನ್ನು ನೋಡ್ತೀವಿ ಇನ್ನು ಉಳಿದಾಗೆ ಸಂವಿಧಾನಾತ್ಮಕ ಸಂಸ್ಥೆಗಳು ಬೇಕಾದಷ್ಟಿದ್ದಾವೆ ಸೊ ಇನ್ನು ಸಂವಿಧಾನೇತರ ಸಂಸ್ಥೆಗಳು ಅಂತೇಳಿ ಬಂದಾಗ ಯೋಜನಾ ಆಯೋಗ ನೋಡ್ತೀವಿ ನೀತಿ ಆಯೋಗ ನೋಡ್ತೀವಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ನೋಡ್ತೀವಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ನೋಡ್ತೀವಿ ಹೀಗೆ ಸಾಕಷ್ಟು ಇದ್ದಾವೆ ಸಂವಿಧಾನದಲ್ಲಿ ಹೇಳದೇ ಇರ್ತಕ್ಕಂಥವು ಬಟ್ ಇಲ್ಲಿ ಯೋಜನಾ ಆಯೋಗ ಯಾವುದಕ್ಕೋಸ್ಕರ ಮಾಡಿಕೊಂಡ್ರು ಯೋಜನಾ ಆಯೋಗ ಮಾಡಿದಂಥ ಉದ್ದೇಶವೇನು ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮುಂಚೆ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಕೇಳಿದ್ರೆ ಗುಲ್ಜಾರಿಲಾಲ್ ನಂದ ಅನ್ನೋದನ್ನು ಮರಿಬೇಡಿ ಗುಲ್ಜಾರಿಲಾಲ್ ನಂದ ಸೊ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ನಂದಾ ನಂದ ಅಂಥೇಳಿ ಸರ್ ಗುಲ್ಜಾರಿಲಾಲ್ ನಂದ ಮೊದಲ ಉಪಾಧ್ಯಕ್ಷರು ಹಾಗಾದರೆ ಮೊದಲ ಅಧ್ಯಕ್ಷ ಯಾರಾಗಿದ್ದರು ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಯೋಜನಾ ಆಯೋಗದ ಮೊದಲ ಅಧ್ಯಕ್ಷ ಕೇಳಿದ್ರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಮೊದಲ ಅಧ್ಯಕ್ಷ ಮೊದಲ ಉಪಾಧ್ಯಕ್ಷ ಕೇಳಿದಾರವರು ಸೊ ಮೊದಲ ಉಪಾಧ್ಯಕ್ಷ ಗುಲ್ಜಾರಿಲಾಲ್ ನಂದಾ ಸ್ನೇಹಿತರೆ ಗುಲ್ಜಾರಿಲಾಲ್ ನಂದಾ ಓಕೆ ಈಗ ರೈಟ್ ಆನ್ಸರ್ ಆಯಿತು ಈಗ ಒಂದೊಂದೇ ಮಾತಾಡ್ತಾ ಬರೋಣ ಈಗ ಪಂಡಿತ್ ಜವಾಹರ್ಲಾಲ್ ನೆಹರು ನಿಮ್ಗೆ ಗೊತ್ತಿದೆ ಭಾರತ ದೇಶ ಕಂಡ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇವರು ಭಾರತ ದೇಶದ ಇತಿಹಾಸದಲ್ಲಿ ಸತತ ದೀರ್ಘಾವಧಿಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಧಾನಿ ಸೊ ಅಂತಹ ಜವಾಹರಲಾಲ್ ನೆಹರೂರವರು ಭಾರತ ದೇಶ ಕಂಡ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಅನ್ನೋದು ಒಂದು ಪಾಯಿಂಟ್ ಇನ್ನು ಎರಡನೇ ಆಪ್ಷನ್ ಏನಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತೇಳಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಭಾರತ ದೇಶದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳಾಗ್ತಾರೆ ಸ್ನೇಹಿತರೆ ಭಾರತ ದೇಶದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳಾಗ್ತಾರೆ ಸೊ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬತಕ್ಕಂಥದ್ದು ನೆಕ್ಸ್ಟು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತ ದೇಶ ಕಂಡ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಭಾರತ ದೇಶ ಕಂಡ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಗುಲ್ಜಾರಿಲ್ಲಾಲ್ ನಂದ ಇವರು ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಅನ್ನೋದನ್ನು ನಾವು ನೋಡಿದ್ವಿ ಈಗ ಯೋಜನಾ ಆಯೋಗದ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗ ಯೋಜನಾ ಆಯೋಗ ಇಲ್ಲ ಸ್ನೇಹಿತರೆ ಬಟ್ ಯೋಜನಾ ಆಯೋಗ ಇಲ್ಲದೇ ಇದ್ದರೂ ಅವುಗಳ ಮೇಲೆ ಪ್ರಶ್ನೆ ಬರ್ತಾ ಇರೋದನ್ನು ನಾವು ಗಮನಿಸ್ತೀವಿ ಈಗ ನೋಡಿ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಮಾರ್ಚ್ ಹದಿನೈದನೇ ತಾರೀಕಿಗೆ ಮಾರ್ಚ್ ಹದಿನೈದನೇ ತಾರೀಕಿಗೆ ಭಾರತ ದೇಶದಲ್ಲಿ ಯೋಜನಾ ಆಯೋಗ ರಚನೆ ಆಗುತ್ತೆ ಇದೊಂದು ಸಂವಿಧಾನೇತರ ಸಂಸ್ಥೆಯಾಗಿ ಇದು ಸಂವಿಧಾನಾತ್ಮಕ ಸಂಸ್ಥೆಯಲ್ಲ ಸಂವಿಧಾನೇತರ ಸಂಸ್ಥೆಯಾಗಿ ಇದು ರಚನೆ ಆಗ್ತದೆ ಇದರ ಉದ್ದೇಶ ಅಂತ ಅಂತೇಳಿದ್ರೆ ಐದು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೆ ಲೆಕ್ಕ ಇಟ್ಟುಕೊಂಡು ಇದು ಯೋಜನೆಗಳನ್ನು ರೂಪಣೆ ಮಾಡತಕ್ಕಂಥ ಜವಾಬ್ದಾರಿನ ಹೊಂದಿದೆ ಯೋಜನಾ ಆಯೋಗ ಪ್ರತಿ ಐದು ವರ್ಷಕ್ಕೊಮ್ಮೆ ಯೋಜನೆಗಳನ್ನು ರೂಪಣೆ ಮಾಡತಕ್ಕಂಥ ಜವಾಬ್ದಾರಿನ ಹೊಂದಿರತಕ್ಕಂಥದ್ದು ಬಟ್ ಸ್ನೇಹಿತರೆ ಇವಾಗ ಯೋಜನಾ ಆಯೋಗ ಇಲ್ಲ ಯೋಜನಾ ಆಯೋಗ ಇಲ್ಲ ಸೊ ಯೋಜನಾ ಆಯೋಗ ಇಲ್ಲದೆ ಇರೋದ್ರಿಂದ ಅದರ ಜಾಗದಲ್ಲಿ ನೀತಿ ಆಯೋಗ ಅಂಥೇಳಿ ಮಾಡಿದ್ದಾರೆ ನೀತಿ ಆಯೋಗ ಅಂಥೇಳಿ ಮಾಡಿದ್ದಾರೆ ಎನ್ ಐ ಟಿ ಐ ಅಂತಲೂ ಕರಿತೀವಿ ಎನ್ ಐ ಟಿ ಐ ಎನ್ ಐ ಟಿ ಐ ಎನ್ ಐ ಟಿ ಐ ಸೊ ನೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂಥೇಳಿ ಕರಿತೀವಿ ಎನ್ ಐ ಟಿ ಐ ಇದರ ಮೇಲೆ ನಿಮಗೆ ಪ್ರಶ್ನೆ ಬರುವ ಸಂಭವನೀಯತೆ ಸಾಕಷ್ಟು ಪ್ರಮಾಣದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಇದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಅನ್ನೋದು ಸೊ ಇದು ಐದನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಅದರ ಸುತ್ತಮುತ್ತ ಈಗ ನಾವು ಮುಂದುವರೆದು ನೋಡಿದಾಗ ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸಾಗಲು ಬೇಕಾದ ನಿರ್ಣಾಯಕ ಮತ ಕೇಳಿದ್ದಾರೆ ಈಗ ಬಿಲ್ ಪಾಸಾಗಲಿಕ್ಕೆ ನಿರ್ಣಾಯಕ ಮತ ಈಗ ಸಂಸತ್ತಿನಲ್ಲಿ ಪಾರ್ಲಿಮೆಂಟ್ ಅಂತ ಹೇಳಿ ಸ್ನೇಹಿತರೆ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಒಂದು ಮಸೂದೆ ಯಾವುದೇ ಒಂದು ಬಿಲ್ ಅದು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಮಸೂದೆ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ಪ್ರೊಸೀಜರ್ ಇದೆ ಅದರ ಪ್ರಕಾರ ಹೋಗಬೇಕಾಗುತ್ತೆ ಲೋಕಸಭೆ ಮತ್ತು ರಾಜ್ಯಸಭೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಒಪ್ಪಿಗೆಯನ್ನು ಪಡ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಸೊ ಹೀಗೆ ನಿರ್ಣಾಯಕ ಮತ ಚಲಾಯಿಸಬಹುದು ಬಿಲ್ ಪಾಸಾಗಲು ನಿರ್ಣಾಯಕ ಮತ ಅಂಥೇಳಿ ಸೊ ಅಂತಿಮವಾಗಿ ನಿರ್ಣಾಯಕ ಮತ ಸಮಾನ ಮತಗಳು ಬಿದ್ದಂಥ ಸಂದರ್ಭದಲ್ಲಿ ಎರಡೂ ಸದನಗಳಲ್ಲಿ ಸಮಾನ ಮತಗಳು ಬಿದ್ದಂಥ ಸಂದರ್ಭದಲ್ಲಿ ಅಂತಿಮವಾಗಿ ನಿರ್ಣಾಯಕ ಮತವನ್ನು ಕೊನೆಗೆ ಒಬ್ಬರು ಚಲಾಯಿಸುವಂಥ ಅಧಿಕಾರ ಇದೆ ಅದು ಲೋಕಸಭೆಯ ಸಭಾಪತಿಗಳು ಚಲಾಯಿಸ್ಬೋದು ಲೋಕಸಭೆಯ ಸಭಾಪತಿಗಳು ಚಲಾಯಿಸ್ತಾರೆ ಸೊ ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಲು ಅಂತ ಹೇಳಿದ್ದಾರೆ ಸೊ ರೈಟ್ ಆನ್ಸರ್ ಅದು ಲೋಕಸಭೆಯಾಗುತ್ತೆ ಲೋಕಸಭೆಯ ಅಧ್ಯಕ್ಷರಾಗುತ್ತೆ ಎಂಬತಕ್ಕಂಥದ್ದು ಸೊ ಆರನೇ ಪ್ರಶ್ನೆಗೆ ಉತ್ತರ ನೀವು ನೋಡಿದ್ದೀರಿ ಈಗ ಮುಂದಿನ ಪ್ರಶ್ನೆ ನೋಡಿ ಮುಂದಿನ ಪ್ರಶ್ನೆ ಏಳು ಯಾರು ಭಾರತದ ಸಂವಿಧಾನದ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು ನೋಡಿ ಶಾಶ್ವತ ಅಧ್ಯಕ್ಷರು ಅಂತ ಹೇಳಿದೆ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರು ಅಂದರೆ ಸಂವಿಧಾನದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳಿ ಕರಿತೀವಿ ಸೊ ಇದರ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ದರು ಅಂತ ಹೇಳಿದ್ರೆ ಶಾಶ್ವತ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಸೊ ಶಾಶ್ವತ ಅಧ್ಯಕ್ಷರು ಸ್ನೇಹಿತರೆ ಡೈರೆಕ್ಟಾಗಿ ಆನ್ಸರಿಗೆ ಬರ್ತೀನಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ಶಾಶ್ವತ ಅಧ್ಯಕ್ಷರಾಗಿದ್ದರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತ ದೇಶ ಕಂಡ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸ್ನೇಹಿತರೆ ಇರ್ತಕ್ಕಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಒಂದೊಂದೇ ಆಪ್ಷನ್ಸನ್ನು ನೋಡೋಣ ರೈಟ್ ಆನ್ಸರ್ ಸಿಕ್ತು ನಿಮಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎಂಬತಕ್ಕಂಥವ್ರು ಈಗ ನಾನು ಗ್ರಾಂಥಿಕ ಭಾಷೆಯಲ್ಲಿ ಮಾತಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಈಗ ನೋಡುವ ಏನು ಅಂತ ಹೇಳಿದ್ರೆ ಬಿ ಎನ್ ರಾವ್ ಬಿ ಎನ್ ರಾವ್ ಅನ್ನೋದು ಆಪ್ಷನ್ ಒಂದಾಗುತ್ತೆ ಆಗುತ್ತೆ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಆಗುತ್ತೆ ಆಪ್ಷನ್ ಸಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಡಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇದರಲ್ಲಿ ಆನ್ಸರ್ನ ನೋಡಿದಾಗ ನಾವು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತೇಳಿ ಫಸ್ಟ್ ಟಿಕ್ ಮಾಡಿದ್ವಿ ಇಲ್ಲಿ ಶಾಶ್ವತ ಅಧ್ಯಕ್ಷರು ಅಂತ ಕರೆಸ್ಕೋಬೇಕಾದ್ರೆ ಅಲ್ಲಿ ಒಬ್ಬರು ತಾತ್ಕಾಲಿಕ ಅಧ್ಯಕ್ಷರು ಇರಬೇಕು ಹೌದಲ್ವಾ ಸಂವಿಧಾನದ ರಚನಾ ಸಭೆಯಲ್ಲಿ ಒಬ್ಬರು ತಾತ್ಕಾಲಿಕ ಅಧ್ಯಕ್ಷರಿದ್ರು ಅದು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅಂತೇಳಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಈಗ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ತಾತ್ಕಾಲಿಕ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಶಾಶ್ವತ ಅಧ್ಯಕ್ಷರು ಈಗ ನೋಡಿ ಶಾಶ್ವತ ಅಧ್ಯಕ್ಷರಾಯಿತು ಸಾವಿರದ ಒಂಬೈನೂರ ನಲವತ್ತ ಆರಲ್ಲಿ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಏನಾಗುತ್ತೆ ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನದ ಮೊದಲ ಸಭೆ ನಡೆಯುತ್ತೆ ಅದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ನಡೆಯುತ್ತೆ ಡಿಸೆಂಬರ್ ಒಂಬತ್ತನೇ ತಾರೀಕು ಅದು ಸೋಮವಾರದ ದಿನ ನಡೆಯುತ್ತೆ ಸೋಮವಾರದ ದಿನ ನಡೆದು ಸೊ ಈ ಒಂದು ಅಧಿವೇಶನದಲ್ಲಿ ಫಸ್ಟ್ ಟೈಮ್ ಇಂಡಿಯನ್ಸು ಇಂಡಿಯನ್ಸಿಗೋಸ್ಕರ ಸೇರಿರ್ತಕ್ಕಂಥ ಮೊದಲ ಅಧಿವೇಶನ ಸೊ ಅದಕ್ಕೆ ಇದು ತಾತ್ಕಾಲಿಕ ಅಧಿವೇಶನ ಅಂದರೆ ಇದು ಮೊ ಮೊದಲ ಅಧಿವೇಶನ ಆಗಿರೋದ್ರಿಂದ ಇದಕ್ಕೆ ಒಂದಕ್ಕೆ ಮಾತ್ರ ಈ ಒಂದು ಅಧಿವೇಶನಕ್ಕೆ ಮಾತ್ರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ತಾರೆ ಮೇಲೆ ನೆಕ್ಸ್ಟು ಶಾಶ್ವತ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಸಂವಿಧಾನದ ರಚನಾ ಸಭೆಗೆ ಶಾಶ್ವತ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಕೊಳ್ತಾರೆ ಅನ್ನೋದು ಆಮೇಲೆ ನಿಮಗೆ ಗೊತ್ತಿರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಹೇಳಿ ಕರಿತೀವಿ ಭಾರತ ದೇಶದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನದ ಸಂವಿಧಾನದ ಶಿಲ್ಪಿ ಸಂವಿಧಾನದ ತಂದೆ ಈ ರೀತಿಯಾಗಿ ವಿವಿಧವಾಗಿ ನಾವು ಕರಿತೀವಿ ಇವತ್ತು ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಸ್ನೇಹಿತರೆ ತುಂಬ ದೊಡ್ಡದು ಜೊತೆಗೆ ಇವರನ್ನ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು ಕರಡು ಸಮಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಗೆ ಸ್ನೇಹಿತರೆ ಸೊ ಒಟ್ಟು ಟೋಟಲ್ ಆರು ಜನ ಇತರೆ ಸದಸ್ಯರಿದ್ದರು ಪ್ಲಸ್ ಒಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟೋಟಲ್ ಸೆವೆನ್ ಮೆಂಬರ್ಸ್ ಯಾವುದರಲ್ಲಿದ್ದರು ಡ್ರಾಫ್ಟಿಂಗ್ ಕಮಿಟಿಯಲ್ಲಿದ್ದಂಥವರು ಅಂದರೆ ಕರಡು ಸಮಿತಿಯಲ್ಲಿದ್ದಂಥವರು ನೆಕ್ಸ್ಟ್ ಆಮೇಲೆ ಬಿ ಎನ್ ರಾವ್ ಬಿ ಎನ್ ರಾವ್ ಇವರನ್ನ ಸಂವಿಧಾನದ ರಚನೆಯ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿತ್ತು ಬಿ ಎನ್ ರಾವ್ ರವರನ್ನ ಸೊ ಈಗ ರೈಟ್ ಆನ್ಸರ್ನ ನೋಡಿದಾಗ ಸ್ನೇಹಿತರೆ ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ ದ ನೆಕ್ಸ್ಟ್ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ಅಂಥೇಳಿ ಕೇಳಿದ್ದಾರೆ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ಅಂಥೇಳಿ ಕೇಳಿದ್ದಾರೆ ಸಾಕಷ್ಟು ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತಾರೆ ಹೆಂಗೆ ಕನ್ಫ್ಯೂಸ್ ಆಗ್ತಾರೆ ನೋಡಿರಿ ಇಲ್ಲಿ ಸಿ ರಾಜಗೋಪಾಲಾಚಾರಿನೋ ಲಾರ್ಡ್ ಮೌಂಟ್ ಬ್ಯಾಟನ್ನೋ ಇದು ಕನ್ಫ್ಯೂಷನ್ ಸಿ ರಾಜಗೋಪಾಲಾಚಾರ್ಯನೋ ಲಾರ್ಡ್ ಮೌಂಟ್ ಬ್ಯಾಟನೋ ಇದು ಕನ್ಫ್ಯೂ ಕನ್ಫ್ಯೂಷನ್ ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ನಿಮಗೆ ಗೊತ್ತಿದೆ ಅದು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಬಂತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಿದ್ರಲ್ಲ ಬ್ರಿಟಿಷ್ ಭಾರತ ದೇಶದಲ್ಲಿ ವೈಸ್ರಾಯ್ ಯಾರಿದ್ರಲ್ಲ ನೈನ್ಟೀನ್ ಫೋರ್ಟಿ ಸೆವೆನ್ಕಿನ್ನ ಮುಂಚೆ ವೈಸ್ರಾಯ್ ಅಂತೇಳಿ ಏನು ಕರ್ಸ್ಕೊಳ್ತಿದ್ರಲ್ಲ ನೈನ್ಟೀನ್ ಫೋರ್ಟಿ ಸೆವೆನಿಂದ ಈ ಕಡೆ ಸ್ವತಂತ್ರ ಆದ ನಂತರದಲ್ಲಿ ಅದನ್ನು ಗವರ್ನರ್ ಜನರಲ್ ಅಂತೇಳಿ ಮತ್ತೆ ಕರ್ಕೊಂಡ್ರು ಮತ್ತೆ ಕರ್ಕೊಂಡಾಗ ಇಲ್ಲೇನಾಯಿತು ಸ್ವತಂತ್ರ ಭಾರತದ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಸೊ ಭಾರತ ದೇಶದ ವಯಸ್ ಆಗಿದ್ದರು ವಯಸ್ ಆಗಿದ್ದು ಅವರು ಅವರನ್ನೇ ಕಂಟಿನ್ಯೂ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ಅವಕಾಶ ಮಾಡಿಕೊಡ್ಲಾಗಿ ಸ್ವತಂತ್ರ ಭಾರತದ ಪ್ರಥಮ ಮತ್ತು ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಅದು ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರು ಆದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಸಿ ಅವರು ಬರ್ತಾರೆ ಬಟ್ ಪ್ರಶ್ನೆ ಕೇಳಿರೋದೇನು ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತೇಳಿ ಕೇಳಿದ್ದಾರೆ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಸೊ ಲಾರ್ಡ್ ಮೌಂಟ್ ಬ್ಯಾಟನ್ನು ಹೇಳಬೇಕು ನಾವು ಸೊ ಅವರು ಆದಮೇಲೆ ಭಾರತೀಯ ಗವರ್ನರ್ ಜನರಲ್ ಒಬ್ರು ಆಗ್ತಾರೆ ಅವರು ಸಿ ರಾಜಗೋಪಾಲ್ಚಾರಿ ಸೊ ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಲಾರ್ಡ್ ಮೌಂಟ್ ಬ್ಯಾಟನ್ ಅದಾದ ಮೇಲೆ ಇನ್ನೊಂದು ಪ್ರಶ್ನೆ ರೈಸ್ ಮಾಡೋಣ ಇಲ್ಲೇ ಸ್ವತಂತ್ರ ಭಾರತದ ಎರಡನೇ ಗವರ್ನರ್ ಜನರಲ್ ಯಾರು ಅವಾಗ ಹೇಳ್ರಿ ಸಿ ರಾಜಗೋಪಾಲಾಚಾರಿ ಅಂತೇಳಿ ಏನು ತೊಂದರೆ ಏನಿದೆ ಆಮೇಲೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾ ರಾಷ್ಟ್ರಪತಿಗಳು ಇನ್ನು ಸರ್ವಪಲ್ಲಿ ರಾಧಾಕೃಷ್ಣನ್ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳು ಎಂಬತಕ್ಕಂಥ ವಿಷಯ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಸೊ ಇದು ನಿಮಗೆ ಗೊತ್ತಿರಲಿ ಸೊ ರೈಟ್ ಆನ್ಸರ್ ಲಾರ್ಡ್ ಮೌಂಟ್ ಬ್ಯಾಟನ್ ನೆಕ್ಸ್ಟ್ ಪಂಚಾಯತ್ ರಾಜ್ನ ಮೂರು ಹಂತದ ಪದ್ಧತಿಯ ಅತ್ಯಂತ ಮೇಲ್ದರ್ಜೆಯಲ್ಲಿರುವ ಸಂಸ್ಥೆ ಮೂರು ಹಂತದ ಪದ್ಧತಿಯ ಅತ್ಯಂತ ಮೇಲ್ದರ್ಜೆಯಲ್ಲಿರುವಂಥ ಸಂಸ್ಥೆ ನೋಡಿರಿ ಈಗ ನೀವು ಕಾಮನ್ ಆಗಿ ಯೋಚನೆ ಮಾಡಿರಿ ಇವಾಗ ಗ್ರಾಮ ಪಂಚಾಯತಿ ಇದೆ ತಾಲೂಕ್ ಪಂಚಾಯತಿ ಇದೆ ಜಿಲ್ಲಾ ಪಂಚಾಯಿತಿ ಇದೆ ಸೊ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಈಗ ನೋಡೋಣ ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿ ಅಂಥೇಳಿ ನಾವು ಮಾಡ್ಕೊಂಡಿದ್ದೀವಿ ಇನ್ನು ಹತ್ತು ಸಾವಿರ ಜನಸಂಖ್ಯೆ ಮೇಲ್ಪಟ್ಟಿದ್ದರೆ ಅದನ್ನು ತಾಲೂಕ್ ಪಂಚಾಯತಿ ಅಂತ ಹೇಳಿ ಮಾಡ್ಕೊಂಡ್ವಿ ಇನ್ನು ನಲವತ್ತು ಸಾವಿರದಷ್ಟು ಜನಸಂಖ್ಯೆ ಇದ್ದರೆ ಅದನ್ನು ನಾವು ಜಿಲ್ಲಾ ಪಂಚಾಯತಿ ಅಂಥೇಳಿ ಮಾಡ್ಕೊಂಡಿದ್ದೀವಿ ಈಗ ಸಾಕಷ್ಟು ಆರು ಸಾವಿರದ ಅರವತ್ತ ಎರಡು ಅರವತ್ತೆಂಟು ಗ್ರಾಮ ಪಂಚಾಯತಿಗಳಿರೋ ಹಾಗೆ ಅರವತ್ತೆಂಟು ಇರಬೇಕು ಸೊ ಗ್ರಾಮ ಪಂಚಾಯತಿಗಳಿದ್ದಾವೆ ಸೊ ಆರು ಸಾವಿರದ ಅರವತ್ತೆಂಟು ಗ್ರಾಮ ಪಂಚಾಯತಿಗಳಿದ್ದಾವೆ ಇನ್ನು ಎರಡು ನೂರ ಇಪ್ಪತ್ತ ಆರು ತಾಲೂಕು ಪಂಚಾಯತಿಗಳಿರಬಹುದು ಇನ್ನು ಉಳಿದಂಗೆ ಜಿಲ್ಲಾ ಪಂಚಾಯತಿಗಳು ಇವಾಗ ಐ ಥಿಂಕ್ ಇವಾಗ ಮತ್ತೆ ವಿಜಯನಗರ ಒಂದು ಸಾರಿ ವಿಜಯನಗರ ಒಂದು ಸೇರಿಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ರೀತಿಯಾಗಿದೆ ಬಟ್ ನೋಡೋಣ ಈಗ ಗ್ರಾಮ ಪಂಚಾಯತ್ ರಾಜ್ನ ಮೂರು ಹಂತದ ಪದ್ಧತಿಯ ಅತ್ಯಂತ ಮೇಲ್ದರ್ಜೆ ಯಾವುದು ಒಂದು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಮತ್ತಿನ್ನೊಂದು ಇನ್ನೊಂದು ಇನ್ನೊಂದು ತಾಲೂಕ್ ಪಂಚಾಯಿತಿ ಅಂತೇಳಿ ಮೂರು ಹಂತ ಇದ್ದಾವೆ ಸೊ ಇಲ್ಲಿ ಗ್ರಾಮ ಸಭೆ ಇಲ್ಲ ಗ್ರಾಮ ಪಂಚಾಯಿತಿ ಅದು ಅತ್ಯಂತ ಕೆಳಮಟ್ಟದ್ದು ಸೊ ನೆಕ್ಸ್ಟ್ ಜಿಲ್ಲಾ ಪರಿಷತ್ತು ಎಕ್ಸಾಕ್ಟ್ ಆನ್ಸರು ನೋಡಿ ಜಿಲ್ಲಾ ಆಗುತ್ತೆ ಜಿಲ್ಲಾ ಪರಿಷತ್ ಆಗುತ್ತೆ ಯಾಕಂದರೆ ಗ್ರಾಮ ಮಟ್ಟ ಬ್ಲಾಕ್ ಮಟ್ಟ ಗ್ರಾಮ ಮಟ್ಟ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ಅಂಥೇಳಿ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಜಿಲ್ಲಾ ಪರಿಷತ್ತು ಅತ್ಯಂತ ಅತ್ಯಂತ ಮೇಲ್ದರ್ಜೆಯ ನೋಡಿರಿ ಮೇಲ್ದರ್ಜೆಯಲ್ಲಿರುವ ಸಂಸ್ಥೆ ಹೇಳಿ ಬಂದಾಗ ನಾವು ಜಿಲ್ಲಾ ಪಂಚಾಯಿತಿ ಅಂಥೇಳಿ ನೋಡ್ತೀವಿ ಅತ್ಯಂತ ಮೇಲ್ದರ್ಜೆಯ ಯಾವುದು ಜಿಲ್ಲಾ ಪಂಚಾಯತಿ ಅಂಥೇಳಿ ನೋಡ್ತೀವಿ ಇನ್ನು ಪಂಚಾಯತ್ ಸಮಿತಿ ಇದು ಪಂಚಾಯತ್ ಸಮಿತಿ ಅಂಥೇಳಿ ಮೆನ್ಷನ್ ಮಾಡಿದ್ದು ಬಲವಂತರ ಮೆಹ್ತಾ ಸಮಿತಿಯ ಶಿಫಾರಸಿನಲ್ಲಿದ್ದನ್ನು ಹೇಳುತ್ತೆ ಸ್ನೇಹಿತರೆ ಪಂಚಾಯತ್ ಸಮಿತಿ ಅಂಥೇಳಿ ಪಂಚಾಯತ್ ಸಮಿತಿ ಇಸ್ ನಥಿಂಗ್ ಬಟ್ ತಾಲೂಕು ಪಂಚಾಯತಿ ಅನ್ನೋ ಲೇಖದಲ್ಲಿ ಮಾತಾಡ್ತೀವಿ ಇನ್ನು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ತಮ್ಮ ತಮ್ಮ ಊರುಗಳಲ್ಲಿ ಸಾಮಾನ್ಯವಾಗಿ ಒಂದೊಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಅಡಿಯಲ್ಲಿ ನಾವು ಇದ್ದೇ ಇದ್ದೀವಿ ನಿಮಗೆಲ್ಲ ಗೊತ್ತಿರುತ್ತೆ ಇನ್ನ ಗ್ರಾಮಸಭೆ ಪ್ರತಿ ಆರು ತಿಂಗಳಿಗೊಮ್ಮೆ ಗ್ರಾಮ ಸಭೆಗಳು ನಡೀಲೇಬೇಕು ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಸಹ ನಡಿಬೇಕು ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ಈ ಗ್ರಾಮ ಸಭೆಗಳನ್ನು ನಡೆಸ್ತಕ್ಕಂಥ ಜವಾಬ್ದಾರಿನ ಹೊಂದಿರ್ತಾರೆ ಇದು ನಿಮಗೆ ಗೊತ್ತಿರ್ತಕ್ಕಂಥ ಅಂಶ ಸೊ ರೈಟ್ ಆನ್ಸರ್ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಅದು ಜಿಲ್ಲಾ ಪರಿಷತ್ ನೆಕ್ಸ್ಟ್ ಈಗ ಹತ್ತನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಹಾಗೂ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಹಾಗೂ ನೋಡಿರಿ ಭಾರತ ರತ್ನ ಹಾಗೂ ನಿಶಾನ್ ಎ ಪಾಕಿಸ್ತಾನ್ ನಿಶಾನ್ ಎ ಪಾಕಿಸ್ತಾನ್ ಎಂಬ ಬಿರುದನ್ನು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಅಂತೇಳಿ ನಿಶಾನ್ ಎ ಪಾಕಿಸ್ತಾನ್ ಓಕೆ ಇದು ಒಂದರಿಂದನೇ ನಾವು ಕಂಡುಹಿಡಿಯಬಹುದು ಅಂದರೆ ನಿಶಾನ್ ಎ ಪಾಕಿಸ್ತಾನ್ ಪ್ರಶಸ್ತಿ ಪಡ್ಕೊಂಡಿರತಕ್ಕಂಥ ಏಕೈಕ ಭಾರತೀಯ ಪ್ರಧಾನಿ ಅದು ಮೊರಾರ್ಜಿ ದೇಸಾಯಿ ಮಾತ್ರ ಅವರಿಗೆ ಭಾರತ ರತ್ನ ಪ್ರಶಸ್ತಿನೂ ಕೊಟ್ಟಿರ್ತಾರೆ ಸೊ ಅದಕ್ಕೆ ಎರಡನ್ನೂ ಮೆನ್ಷನ್ ಮಾಡಿದ್ದಾರೆ ನಮಗೆ ಒಂದು ಪಾಯಿಂಟಿಂದ ಎಕ್ಸಾಕ್ಟ್ ಗೊತ್ತಾಗ್ಬೋದು ಅದು ನಿಶಾನ್ ಎ ಪಾಕಿಸ್ತಾನ್ ಪಡೆದಂಥ ಪ್ರಶಸ್ತಿ ಪಡೆದಂಥ ಒಬ್ಬನೇ ಒಬ್ಬ ಪ್ರಧಾನಿ ಅದು ಮೊರಾರ್ಜಿ ದೇಸಾಯಿ ಅವರು ಶ್ರೀಮಾನ್ ಮೊರಾರ್ಜಿ ದೇಸಾಯಿ ಅವರು ಪಡ್ಕೊಂಡಿರ್ತಾರೆ ಎಂಬಕ್ಕಂಥದ್ದು ಸ್ನೇಹಿತರೆ ಸೊ ಇದು ಪಾಕಿಸ್ತಾನ ನಿಶಾನ್ ಎ ಪಾಕಿಸ್ತಾನ ಎಂಬತಕ್ಕಂಥ ಎರಡು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಅಂತ ಹೇಳಿ ಬಂದಾಗ ಸ್ನೇಹಿತರೆ ಸೊ ಮೊರಾರ್ಜಿ ದೇಸಾಯಿ ಇದು ರೈಟ್ ಆನ್ಸರ್ ಆಗುತ್ತೆ ಮೊರಾರ್ಜಿ ದೇಸಾಯಿ ಇದು ರೈಟ್ ಆನ್ಸರ್ ಆಗುತ್ತೆ ಮೊರಾರ್ಜಿ ದೇಸಾಯಿ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಬಿ ಮಹಾತ್ಮ ಗಾಂಧಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಯೂಬ್ ಖಾನ್ ಅಂತೇಳಿ ಸೊ ರೈಟ್ ಆನ್ಸರ್ ನಿಮಗೆ ಗೊತ್ತಿರಲಿ ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ಇದು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ ಓಕೆ ಸೊ ಇಲ್ಲಿಗೆ ನಾನು ಏಳನೇ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟು ಈಗ ತಮಗೆಲ್ಲರಿಗೂ ಇಷ್ಟೊತ್ತರಿಗೂ ನಮ್ಮ ಈ ಎಪಿಸೋಡನ್ನು ನೀವು ನೋಡಿದ್ದಕ್ಕೆ ಮತ್ತು ವೀಕ್ಷಣೆ ಮಾಡಿದ್ದಕ್ಕೆ ಸ್ನೇಹಿತರೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು